ಹಲೋ ಫ್ರೆಂಡ್ಸ್ ಐ ಆಮ್ ಬ್ಯಾಕ್ ವಿತ್ ನ್ಯೂ ಸ್ಟೋರಿ ನಾವೆಲ್ಲರೂ ರೋಬೋಟ್ ಮೂವೀಸ್ನ ತುಂಬಾ ನೋಡಿದ್ದೀವಿ ಆದರೆ ಅದೆಲ್ಲದರಲ್ಲೂ ಕಾಮನ್ ಆಗಿ ಇರೋದು ಅಂದರೆ ಫೈಟ್ಸ್ ರಿವೆಂಜ್ ಕ್ರೈಮ್ ಎಕ್ಸೆಟ್ರಾ ಆದರೆ ಈ ಅನಿಮೇಟೆಡ್ ಮೂವಿಯಲ್ಲಿ ನಾವು ಎರಡು ರೋಬೋಟ್ಸ್ಗಳ ಲವ್ ಸ್ಟೋರಿನ ನೋಡಲಿದ್ದೇವೆ ಅವರು ಹೇಗೆ ಜೊತೆಗೆ ಸೇರಿ ತಮ್ಮ ಲೈಫ್ ಅಡ್ವೆಂಚರ್ಸ್ನ ಎಂಜಾಯ್ ಮಾಡ್ತಾರೆ ಹಾಗೆ ಅದರಿಂದ ಬೇರೆಯವರಿಗೆ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಈ ಕಥೆಯ ಮೇಯ್ನ್ ಥೀಮ್ ಸೊ ವೆಯ್ಟ್ ಯಾಕೆ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ಮೂವಿ ಈ ಸಿನಿಮಾ ಕತೆ ಶುರುವಾಗುವುದು ಪೃಥ್ವಿಯಿಂದ ಅಲ್ಲಿ ಎಲ್ಲವೂ ನಾಶವಾಗಿತ್ತು ಈಗ ಟ್ವೆಂಟಿ ನೈನ್ತ್ ಸೆಂಚುರಿಯ ಕಾಲ ನಡೆಯುತ್ತಿತ್ತು ಪೃಥ್ವಿ ಮಾನವರು ವಾಸಿಸಲು ಯೋಗ್ಯವಾಗಿ ಉಳಿದಿರಲಿಲ್ಲ ಇವತ್ತಿನಿಂದ ಏಳುನೂರು ವರ್ಷಗಳ ಹಿಂದೆ ಬಿಎನ್ಎಲ್ ಅನ್ನುವ ಕಂಪೆನಿ ಆಕ್ಸಿಯಂ ಅನ್ನುವ ಒಂದು ಸ್ಪೇಸ್ ಶಿಪ್ ಮಾಡಿತ್ತು ಇದರಿಂದಾಗಿ ಜನರು ಸ್ಪೇಸ್ ನಲ್ಲಿ ವಾಸಿಸಲು ಆರಂಭಿಸಿದ್ದರು ಯಾಕೆಂದರೆ ಈಗ ಪೃಥ್ವಿಯಲ್ಲಿ ಎಲ್ಲೆಂದರಲ್ಲಿ ಧೂಳೆ ಧೂಳಾಗಿ ಕಸವೇ ತುಂಬಿ ಹೋಗಿತ್ತು ಹೀಗಾಗಿ ವಾಲಿ ಹೆಸರಿನ ರೋಬೋಟ್ನೊಂದಿಗೆ ಹಲವಾರು ರೋಬೋಟ್ಗಳನ್ನು ಅರ್ತ್ನ ಕ್ಲೀನಿಂಗ್ ಮಾಡಲು ಬಿಟ್ಟರು ಯಾಕೆಂದರೆ ಅರ್ಥ್ ಕ್ಲೀನ್ ಆದಾಗ ಮನುಷ್ಯರು ವಾಸಿಸಲು ಯೋಗ್ಯವಾದಾಗ ಮನುಷ್ಯರು ಸ್ಪೇಸ್ ನಿಂದ ವಾಪಸ್ಸು ಅರ್ತ್ಗೆ ಬರುವಂತಾಗಲು ವಾಲಿನ ಕೆಲಸ ಇದೇ ಆಗಿತ್ತು ಅದು ಕಸವನ್ನು ಒಂದು ಬಾಕ್ಸ್ ಶೇಪ್ಗೆ ಕಂಪ್ರೆಸ್ ಮಾಡಿ ಅಂದರೆ ಕ್ಯೂಬ್ನಂತೆ ಮಾಡಿ ದಿನವೂ ಒಂದು ಕಡೆ ಇಡುತ್ತಾ ಹೋಗುತ್ತಿತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಅದಕ್ಕೆ ಕಸ ಸ್ವಚ್ಛಗೊಳಿಸುವುದು ಬಿಟ್ಟರೆ ಬೇರೆ ಏನೂ ಕೆಲಸ ಇರಲಿಲ್ಲ ವಾಲಿ ಒಂದನ್ನು ಬಿಟ್ಟು ಈಗ ಎಲ್ಲಾ ರೋಬೋಟ್ಗಳು ನಾಶವಾಗಿದ್ದವು ವಾಲಿ ಈಗ ಒಂದೇ ಉಳಿದಿತ್ತು ಅದು ಹೇಗೆ ಅಂದರೆ ಯಾವಾಗಾದರೂ ಅದರ ಯಾವುದೇ ಒಂದು ಪಾರ್ಟ್ ಖರಾಬ್ ಆದಾಗ ಕಸದಲ್ಲಿ ಬಿದ್ದಿರುವ ರೋಬೋಟ್ ನಿಂದ ಚೇಂಜ್ ಮಾಡುತ್ತಿತ್ತು ನೋಡಲು ವಾಲಿ ಹಳೆಯ ರೋಬೋಟ್ ನಂತೆ ಕಾಣುತ್ತಿತ್ತು ಇಷ್ಟು ವರ್ಷ ಜಗತ್ತಿನಲ್ಲಿ ಇದ್ದು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಿಕೊಂಡಿತ್ತು ಖುಷಿಯನ್ನು ಫೀಲ್ ಮಾಡುವುದು ಸಹ ಕಲಿತು ಬಿಟ್ಟಿತ್ತು ಇದೇ ಕಾರಣದಿಂದ ಕಸವನ್ನು ಕಂಪ್ರೆಸ್ ಮಾಡುವಾಗ ಆ ಕಸದಲ್ಲಿ ಅದಕ್ಕೆ ಯಾವ ವಸ್ತು ಇಷ್ಟವಾಗುತ್ತಿತ್ತೋ ಮೊದಲು ಅದನ್ನು ಜಾಗ್ರತೆಯಾಗಿ ತೆಗೆದುಕೊಂಡು ತಾನೇ ನಿರ್ಮಿಸಿದ ತನ್ನ ಮನೆಯಲ್ಲಿ ಇಡುತ್ತಾ ಹೋಗುತ್ತಿತ್ತು ವಾಲಿ ಪ್ರತಿದಿನ ಮನೆಗೆ ಬರುತ್ತಿದ್ದಂತೆ ತಾನು ದಿನವೂ ಒಟ್ಟು ಮಾಡಿದ ವಸ್ತುಗಳನ್ನು ಮನೆಯಲ್ಲಿ ಜಾಗ್ರತೆಯಾಗಿ ಇಡುತ್ತೆ ಮನೆಯಲ್ಲಿ ಟೈಮ್ ಪಾಸ್ ಮಾಡಲು ಟಿ ವಿ ಕೂಡ ಫಿಕ್ಸ್ ಮಾಡಿತ್ತು ಅದರಲ್ಲಿ ಅದು ಮನುಷ್ಯರ ಡ್ಯಾನ್ಸ್ ಮತ್ತು ರೊಮ್ಯಾಂಟಿಕ್ ವಿಡಿಯೋ ಕೂಡ ನೋಡುತ್ತೆ ಅದನ್ನು ತನ್ನ ಸಿಸ್ಟಮ್ನಲ್ಲಿ ರೆಕಾರ್ಡ್ ಕೂಡ ಮಾಡುತ್ತಿತ್ತು ವಾಲಿಗೆ ಒಂದು ಕಾಕ್ರೋಚ್ ದೋಸ್ತಿಯಾಗಿತ್ತು ಪ್ರತಿ ಕ್ಷಣ ಅದರ ಒಟ್ಟಿಗೆ ಇರುತ್ತಿತ್ತು ಅದರ ಒಟ್ಟಿಗೆ ಮಲಗುತ್ತಿತ್ತು ಎಂದಿನಂತೆ ಮರುದಿನ ಮುಂಜಾನೆಯಾದಾಗ ವಾಲಿ ಎದ್ದು ಸೋಲಾರ್ ಎನರ್ಜಿಯಿಂದ ತನ್ನ ಬ್ಯಾಟರಿ ಚಾರ್ಜ್ ಮಾಡುತ್ತೆ ನಂತರ ಅದು ತನ್ನ ಕೆಲಸಕ್ಕೆ ಹೊರಡುತ್ತೆ ಇವತ್ತು ವಾಲಿ ಕೆಲಸ ಮಾಡುವಾಗ ಅದಕ್ಕೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಸ್ತು ಸಿಗುತ್ತೆ ಅದು ಒಂದು ಗಿಡವಾಗಿರುತ್ತೆ ಒಂದು ಗ್ರೀನ್ ಪ್ಲಾಂಟ್ ವಾಲಿ ಇವತ್ತಿನವರೆಗೆ ಯಾವುದೇ ಪ್ಲಾಂಟ್ ನೋಡಿಯೇ ಇರಲಿಲ್ಲ ವಾಲಿ ಅದನ್ನು ಮಣ್ಣಿನೊಂದಿಗೆ ಎತ್ತಿಕೊಂಡು ಒಂದು ಶೂನಲ್ಲಿ ಇಡುತ್ತೆ ಸಂಜೆ ಆದಾಗ ವಾಪಸ್ಸು ಅದು ಅದರ ಮನೆಗೆ ಹೋದಾಗ ಅಲ್ಲಿ ಅದಕ್ಕೆ ಒಂದು ರೆಡ್ ಲೇಸರ್ ಲೈಟ್ ಕಾಣಿಸುತ್ತೆ ವಾಲಿ ಅದನ್ನು ಹಿಂಬಾಲಿಸುತ್ತಾ ತುಂಬಾನೇ ದೂರ ಬರುತ್ತೆ ಅಚಾನಕ್ಕಾಗಿ ವಾಲಿ ಮೇಲೆ ನೋಡಿದಾಗ ಅದಕ್ಕೆ ದೊಡ್ಡ ಸ್ಪೇಸ್ ಶಿಪ್ ಕಾಣುತ್ತೆ ಸ್ಪೇಸ್ ಶಿಪ್ ಅಲ್ಲಿ ಲ್ಯಾಂಡ್ ಆಗುವುದರಲ್ಲಿತ್ತು ವಾಲಿ ಮಣ್ಣು ಅಗೆದು ಅದರಲ್ಲಿ ಅವಿತು ನೋಡಲು ಆರಂಭಿಸುತ್ತೆ ಆಗ ಸ್ಪೇಸ್ ಶಿಪ್ನಿಂದ ಒಂದು ಅಡ್ವಾನ್ಸ್ಡ್ ರೋಬೋಟ್ ಈವ್ ಹೊರಬರುತ್ತೆ ವಾಲಿ ಅವಿತು ಅದನ್ನು ಗಮನವಿಟ್ಟು ನೋಡಲು ಶುರು ಮಾಡುತ್ತೆ ಇದನ್ನು ಪೃಥ್ವಿಯಲ್ಲಿ ಮನುಷ್ಯರು ಜೀವಂತವಾಗಿ ಜೀವಿಸಬಹುದಾ ಅಂತ ನೋಡಲು ಕಳಿಸಲಾಗಿತ್ತು ಈವ್ ಸ್ಪೇಸ್ ಶಿಪ್ನಿಂದ ಹೊರಗೆ ಬರುತ್ತಿದ್ದಂತೆ ಎಲ್ಲ ವಸ್ತುಗಳನ್ನು ಸ್ಕ್ಯಾನ್ ಮಾಡಲು ಆರಂಭಿಸುತ್ತೆ ನಾರ್ಮಲ್ ವಸ್ತುಗಳು ಅದಕ್ಕೆ ಸಿಕ್ಕಾಗ ಅದರ ಸಿಸ್ಟಮ್ನಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ ಒಂದು ವೇಳೆ ಏನಾದರೂ ಮೂಮೆಂಟ್ ಕಂಡಾಗ ಅದನ್ನು ತನ್ನ ಗನ್ನಿಂದ ಡಿಸ್ಟ್ರಾಯ್ ಮಾಡಲು ಆರಂಭಿಸುತ್ತೆ ವಾಲಿನಿಂದ ಸದ್ದು ಸದ್ದುವಾದಾಗ ಈವ್ ಕೂಡಲೇ ಅದರ ಮೇಲೆ ಶೂಟ್ ಮಾಡುತ್ತೆ ವಾಲಿ ಹೇಗೋ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳುತ್ತೆ ಈಗ ಈವ್ ಎಲ್ಲಾ ಕಡೆ ಹೋಗಿ ಬಿದ್ದುಕೊಂಡಿರುವ ವಸ್ತುಗಳನ್ನು ಸ್ಕ್ಯಾನ್ ಮಾಡುತ್ತೆ ವಾಲಿ ಶಬ್ದ ಮಾಡದೆ ಅದನ್ನು ಹಿಂಬಾಲಿಸಲು ಆರಂಭಿಸುತ್ತೆ ಆದರೆ ಕಾಕ್ರೋಚ್ ಈವ್ ಹತ್ತಿರ ಹೋಗಿಬಿಡುತ್ತೆ ಅದೇ ಕ್ಷಣ ಅವುಗಳ ನಡುವೆ ದೋಸ್ತಿಯಾಗುತ್ತೆ ಕೊನೆಗೂ ವಾಲಿ ಈವ್ ಎದುರು ಬಂದಾಗ ಈವ್ ಅದನ್ನು ಕೂಡ ಸ್ಕ್ಯಾನ್ ಮಾಡುತ್ತೆ ರೆಡ್ ಬೀಪ್ ಬಂದಾಗ ಮುಂದೆ ಹೋಗುತ್ತೆ ವಾಲಿ ಈ ಎಲ್ಲ ಕಡೆ ಈವ್ನ ಫಾಲೋ ಮಾಡುತ್ತಾ ಹೋಗುತ್ತೆ ಅದನ್ನೇ ನೋಡುತ್ತಲೇ ಇದ್ದು ಬಿಡುತ್ತೆ ಈವ್ಗೆ ನಿದ್ರೆ ಬಂದಾಗ ವಾಲಿ ಕಸದಿಂದ ಅದರಂತೆ ಕ್ಯೂಟ್ ಸ್ಟ್ಯಾಚು ಮಾಡುತ್ತೆ ಈವ್ ಎದ್ದಾಗ ಅದರ ಮೇಲೆ ಹೆಚ್ಚು ಗಮನ ಕೊಡಲ್ಲ ತನ್ನ ಕೆಲಸ ಮತ್ತೆ ಮಾಡಲು ಪ್ರಾರಂಭಿಸುತ್ತೆ ಅದು ಬೇರೆ ಏನೂ ಆಗಿರದೆ ವಸ್ತುಗಳನ್ನು ಸ್ಕ್ಯಾನ್ ಮಾಡುವುದು ಆಗಿರುತ್ತೆ ನಂತರ ಈವ್ ಒಂದು ಶಿಪ್ ನಲ್ಲಿದ್ದಾಗ ಒಂದು ಮ್ಯಾಗ್ನೆಟ್ಗೆ ಅಂಟಿ ಬಿಡುತ್ತೆ ಸಿಟ್ಟುಕೊಂಡು ಈವ್ ಆ ಶಿಪ್ ಮೇಲೆ ಫೈರ್ ಮಾಡುತ್ತೆ ಇದರಿಂದ ಹತ್ತಿರದಲ್ಲಿದ್ದ ಶಿಪ್ ಗಳು ಕೂಡ ಬ್ಲಾಸ್ಟ್ ಆಗಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ಇದನ್ನು ಈವ್ ಕೂಡ ನೋಡುತ್ತಿರುತ್ತೆ ಹಾಗೆ ಸ್ಯಾಡ್ ಆಗುತ್ತೆ ಅಷ್ಟರಲ್ಲಿ ಎಲ್ಲ ಕಡೆ ಈವ್ನ ಹಿಂಬಾಲಿಸುತ್ತಿದ್ದ ವಾಲಿ ಅದರ ಎದುರು ಬಂದು ನಿಲ್ಲುತ್ತೆ ನಿಧನವಾಗಿ ಅದರ ಹತ್ತಿರ ಹೋಗಲು ಆರಂಭಿಸುತ್ತೆ ಮೊದಲ ಬಾರಿ ಒಂದನೊಂದು ನೋಡಿ ಮಾತನಾಡುತ್ತವೆ ತಮ್ಮ ಹೆಸರು ಪರಸ್ಪರ ಹೇಳುತ್ತವೆ ಈವ್ಗೆ ವಾಲಿನ ಭೇಟಿಯಾಗಿ ತುಂಬಾನೇ ಖುಷಿಯಾಗುತ್ತೆ ವಾಲಿ ಅದನ್ನು ಈವಾ ಅಂತ ಕರೆಯುತ್ತೆ ಅಷ್ಟರಲ್ಲಿ ವಾಲಿನ ಇಂಡಿಕೇಟರ್ ಹೊಡೆದುಕೊಳ್ಳತೊಡಗುತ್ತೆ ಅದಕ್ಕೆ ಅರಿವಾಗುತ್ತೆ ತೂಫಾನು ಬರಲಿದೆ ಅಂತ ಈವ್ನ ಆ ತೂಫಾನಿನಿಂದ ಬಚಾವ್ ಮಾಡಲು ತನ್ನೊಟ್ಟಿಗೆ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ಅದು ಲೈಟ್ ಆನ್ ಮಾಡುತ್ತೆ ಇದು ಕಲರ್ಫುಲ್ ಲೈಟ್ ಆಗಿರುತ್ತೆ ಇದರಿಂದ ಆ ಜಾಗ ತುಂಬಾ ಸುಂದರವಾಗಿ ಕಾಣುತ್ತೆ ವಾಲಿ ಈವ್ಗೆ ಎಲ್ಲ ವಸ್ತುಗಳನ್ನು ತೋರಿಸುತ್ತೆ ಬಲ್ಬ್ ಕ್ಯೂಬ್ ಹಾಗೆ ಟಿವಿಯಲ್ಲಿ ಡ್ಯಾನ್ಸ್ ವಿಡಿಯೋ ಕೂಡ ತೋರಿಸುತ್ತೆ ನಂತರ ಸ್ವತಃ ತಾನೇ ಡ್ಯಾನ್ಸ್ ಮಾಡಿ ತೋರಿಸುತ್ತೆ ವಾಲಿನ ನೋಡಿ ಈವ್ ಕೂಡ ಡ್ಯಾನ್ಸ್ ಮಾಡಲು ಪ್ರಾರಂಭಿಸುತ್ತೆ ಆದರೆ ಈವ್ಗೆ ಡ್ಯಾನ್ಸ್ ಮಾಡಲು ಬರಲ್ಲ ಈವ್ನಿಂದ ತಪ್ಪಾಗಿ ವಾಲಿನ ಕಣ್ಣು ಒಡೆದು ಹೋಗುತ್ತೆ ವಾಲಿ ತನ್ನ ಡ್ರಾವರ್ ನಿಂದ ಮತ್ತೊಂದು ಐ ತೆಗೆಯುತ್ತೆ ಡ್ರಾವರ್ನಲ್ಲಿ ಅದು ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ ಇಟ್ಟಿರುತ್ತೆ ತನ್ನ ಕಣ್ಣು ಕೊನೆಗೂ ಸರಿ ಮಾಡಿಕೊಳ್ಳುತ್ತೆ ಟಿವಿಯಲ್ಲಿ ಪ್ಲೇ ಆಗುತ್ತಿದ್ದ ವಿಡಿಯೋ ಈವ್ ಗಮನವಿಟ್ಟು ನೋಡುತ್ತಾ ತನ್ನ ಸಿಸ್ಟಮ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಇದರ ಬಳಿಕ ವಾಲಿ ಈವ್ಗೆ ಆ ಪ್ಲ್ಯಾಂಟ್ ತೋರಿಸುತ್ತೆ ಪ್ಲ್ಯಾಂಟ್ನ ನೋಡಿ ಸ್ಕ್ಯಾನ್ ಮಾಡುತ್ತಿದ್ದಂತೆ ಈವ್ ಒಳಗೆ ಗ್ರೀನ್ ಸಿಗ್ನಲ್ ಬ್ಲಿಂಕ್ ಆಗುತ್ತೆ ತನ್ನ ಪವರ್ ಡಿಮ್ ಆಗುತ್ತಿದ್ದಾಗ ಪ್ಲ್ಯಾಂಟ್ ತನ್ನ ಒಳಗೆ ಇಟ್ಟುಕೊಂಡು ಸ್ಲೀಪ್ ಮೋಡ್ಗೆ ಹೋಗುತ್ತೆ ಆದರೆ ಇದರ ಸೆಕ್ಯುರಿಟಿ ಕ್ಯಾಮರಾ ಆನ್ ಆಗಿರುತ್ತೆ ಈವ್ ಸ್ಲೀಪ್ ಮೋಡ್ ಗೆ ಹೋಗಿದ್ದು ನೋಡಿ ವಾಲಿ ಚಿಂತೆಗೊಳ್ಳುತ್ತೆ ಈವ್ ನ ಬ್ಯಾಟರಿ ಲೋ ಆಗಿರಬಹುದು ಅಂತ ಭಾವಿಸಿ ಅದನ್ನು ಎಬ್ಬಿಸಲು ಪ್ರಯತ್ನ ಮಾಡುತ್ತೆ ಅವಳು ಕೂಡ ತನ್ನಂತೆ ಸೋಲಾರ್ ಎನರ್ಜಿಯಿಂದ ಚಾರ್ಜ್ ಆಗಬಹುದು ಅಂತ ಭಾವಿಸುತ್ತೆ ಅದನ್ನು ಹೊರಗೆ ಬಿಸಿಲ ಬೆಳಕಿಗೆ ತೆಗೆದುಕೊಂಡು ಹೋಗುತ್ತೆ ಅದು ಏಳುವ ತನಕ ಕಾಯಲು ನಿರ್ಧರಿಸುತ್ತೆ ಸಿಡಿಲು ಮಳೆ ಬಿಸಿಲ ನಡುವೆಯೂ ವಾಲಿ ಅದರ ಜೊತೆಗೆ ಇರುತ್ತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಯಾಕೆಂದರೆ ವಾಲಿ ಅದನ್ನು ಪ್ರೀತಿಸತೊಡಗಿತ್ತು ವಾಲಿ ಈವ್ಗೆ ಕಲರ್ಫುಲ್ ಲೈಟ್ ಹಾಕಿ ಅದರ ಜೊತೆ ಸನ್ಸೆಟ್ ಕೂಡ ನೋಡುತ್ತೆ ವಿಡಿಯೋ ಗೇಮ್ ಆಡಿ ತೋರಿಸುತ್ತೆ ಮರುದಿನ ಹಿಂದಿನ ಬಾರಿ ಬಂದಿದ್ದ ಸ್ಪೇಸ್ ಶಿಪ್ ಅರ್ತ್ಗೆ ವಾಪಸ್ಸು ಬರುತ್ತೆ ಈವ್ನ ತನ್ನ ಒಟ್ಟಿಗೆ ಕರೆದೊಯ್ಯತೊಡಗುತ್ತೆ ವಾಲಿ ಅದನ್ನು ನೋಡಿ ಓಡಿಕೊಂಡು ಬಂದಾಗ ಅದರ ಹಿಂದೆ ಕಾಕ್ರೋಚ್ ಕೂಡ ಬರುತ್ತೆ ವಾಲಿ ಅದಕ್ಕೆ ಹಿಂದೆ ನಿಲ್ಲಲು ಹೇಳುತ್ತೆ ಆಗ ಸ್ಪೇಸ್ ಶಿಪ್ ಹಾರಲು ಅನುವಾಗುತ್ತೆ ವಾಲಿ ಹಾಗೋ ಹೀಗೋ ಕಷ್ಟದಲ್ಲಿ ಸ್ಪೇಸ್ ಶಿಪ್ನ ಹಿಡಿದು ಬಿಡುತ್ತೆ ಅದರ ಒಟ್ಟಿಗೆ ಸ್ಪೇಸ್ಗೆ ಹೋಗಿಬಿಡುತ್ತೆ ಸ್ಪೇಸ್ನಲ್ಲಿ ಬೇರೆ ಬೇರೆ ವಸ್ತುಗಳನ್ನು ನೋಡಿ ತುಂಬಾನೇ ಖುಷಿಯಾಗುತ್ತೆ ಅದರ ನಂತರ ಅದು ಬಿಎನ್ಎಲ್ ನ ಆಕ್ಸಿಯಂ ಸ್ಪೇಸ್ ಶಿಪ್ ಒಳಗೆ ಹೋಗುತ್ತೆ ಅಲ್ಲಿ ಬೇರೆ ರೋಬೋಟ್ ಗಳು ಈವ್ ನ ಕ್ಲೀನ್ ಮಾಡುತ್ತವೆ ಈವ್ ಈಗಲೂ ಕೂಡ ಸ್ಲೀಪ್ ಮೋಡ್ ನಲ್ಲಿರುತ್ತೆ ಇಲ್ಲಿ ವಾಲಿ ಕೂಡ ಈವ್ ಜೊತೆ ಇರುತ್ತೆ ರೋಬೋಟ್ ಅದನ್ನು ಕೂಡ ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತವೆ ರೋಬೋಟ್ ಗಳ ಗಮನ ಈವ್ ನ ಬೀಮ್ ಲೈಟ್ ಮೇಲೆ ಬಿದ್ದಾಗ ಅಲ್ಲಿ ಗ್ರೀನ್ ಸಿಗ್ನಲ್ ಆನ್ ಆಗುತ್ತೆ ಹೀಗಾಗಿ ಬೇಗನೆ ಈವ್ನ ಒಂದು ಗಾಡಿಯಲ್ಲಿ ಹಾಕಿ ನ ಕ್ಯಾಪ್ಟನ್ ಬಳಿಗೆ ಕರೆದೊಯ್ಯಲು ಪ್ರಾರಂಭಿಸುತ್ತವೆ ವಾಲಿ ಕೂಡ ಅದರ ಹಿಂದೆ ಓಡುತ್ತೆ ಹೋಗುವಾಗ ಆಕ್ಸಿಯಂನಲ್ಲಿ ಜನರ ಜೀವನ ಕೂಡ ನೋಡುತ್ತೆ ಮನುಷ್ಯರು ಸ್ಪೇಸ್ ನಲ್ಲಿ ಇದ್ದು ಹೆಚ್ಚು ಬದಲಾಗಿ ಬಿಟ್ಟಿದ್ದರು ಅವರು ಈಗ ಎಲ್ಲಾ ಕೆಲಸ ರೋಬೋಟ್ ಹೆಲ್ಪ್ ನಿಂದ ಮಾಡಿಸುತ್ತಿದ್ದರು ಯಾವಾಗಲೂ ರೋಬೋಟಿಕ್ ಚೇರ್ ಮೇಲೆ ಹೊರಗಿಕೊಂಡಿರುತ್ತಿದ್ದರು ಅವರ ಕೈಕಾಲುಗಳು ಸಣ್ಣದಾಗಿ ಬಿಟ್ಟಿದ್ದವು ಅವರು ಲೇಜಿಯಾಗಿ ಬಿಟ್ಟಿದ್ದರು ಶರೀರ ದೊಡ್ಡ ಬಿಟ್ಟಿತ್ತು ಇದರರ್ಥ ಯಾರೊಬ್ಬರು ನಡೆಯುತ್ತಾನೆ ಇರಲಿಲ್ಲ ಎಲ್ಲರೂ ಚೇರ್ನಲ್ಲಿ ಕುಳಿತು ಅತ್ತ ಇತ್ತ ತಿರುಗಾಡುತ್ತಿದ್ದರು ಇದೊಂದು ಅಡ್ವಾನ್ಸ್ಡ್ ಜಗತ್ತು ಆಗಿತ್ತು ಇಲ್ಲಿಯ ಮಕ್ಕಳು ಚೇರ್ನಲ್ಲಿಯೇ ಕುಳಿತಿರುತ್ತಿದ್ದರು ಮನುಷ್ಯರು ಅಗಿದು ತಿನ್ನದಂತ ಆಹಾರ ತಿನ್ನುತ್ತಿದ್ದರು ಕೇವಲ ಡ್ರಿಂಕ್ಸ್ ಮಾತ್ರ ಕುಡಿಯುತ್ತಿದ್ದರು ಇತ್ತ ರೋಬೋಟ್ಗಳು ಈವ್ನ ತೆಗೆದುಕೊಂಡು ಕ್ಯಾಪ್ಟನ್ ಬಳಿಗೆ ಹೋಗುತ್ತಿದ್ದವು ಆಗ ಕ್ಯಾಪ್ಟನ್ನ ತೋರಿಸಲಾಗುತ್ತೆ ಅವನು ತನ್ನ ಚೇರ್ನಲ್ಲಿ ನಿದ್ರಿಸಿದ್ದ ಶಿಪ್ನ ಆಟೋ ಪೈಲಟ್ನಿಂದ ಚಲಾಯಿಸುತ್ತಿದ್ದ ಆಟೋ ಪೈಲಟ್ ಕ್ಯಾಪ್ಟನ್ನ ಎಬ್ಬಿಸುತ್ತೆ ಕ್ಯಾಪ್ಟನ್ ಎದ್ದು ತನ್ನ ಡೈಲಿ ರೂಟೀನ್ನ ಕೆಲಸ ಮಾಡ್ತಾನೆ ಮತ್ತು ಪ್ರತಿದಿನದಂತೆ ತನ್ನ ಬೇರೆ ಮಾಮೂಲಿ ಕೆಲಸದ ಬಗ್ಗೆ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡ್ತಾನೆ ಇದೆಲ್ಲ ಮಾಡಿದ ನಂತರ ಅವನು ಈಗ ಈವ್ನ ನೋಡ್ತಾನೆ ಅದು ಒಂದು ಪಾಸಿಟಿವ್ ಸಿಗ್ನಲ್ ತೆಗೆದುಕೊಂಡು ವಾಪಸ್ಸು ಬಂದಿತ್ತು ಕ್ಯಾಪ್ಟನ್ ಈಗ ಆಶ್ಚರ್ಯಗೊಳ್ತಾನೆ ತನ್ನ ಕ್ಯಾಬಿನ್ನಲ್ಲಿ ಗ್ರೀನ್ ಬಟನ್ ಒತ್ತಿಬಿಡ್ತಾನೆ ಇದರಿಂದ ಅವನಿಗೆ ಬಿಎನ್ಎಲ್ ಸಿಇಒ ಏಳ್ನೂರು ವರ್ಷಗಳ ಹಿಂದೆ ಬಿಟ್ಟು ಹೋಗಿದ್ದ ವಿಡಿಯೋ ಮೆಸೇಜ್ ಸಿಗುತ್ತೆ ಅದರಲ್ಲಿ ಸಿಇಒ ಹೇಳಿದ್ದ ಒಂದು ವೇಳೆ ಯಾವತ್ತಾದರೂ ಈ ರೋಬೋಟ್ಗಳು ಪಾಸಿಟಿವ್ ಸಿಗ್ನಲ್ ತೆಗೆದುಕೊಂಡು ಬಂದರೆ ಅದರರ್ಥ ಈಗ ಅರ್ಥ ವಾಸಿಸಲು ಯೋಗ್ಯ ಎಲ್ಲರೂ ತಮ್ಮ ಮನೆಗೆ ವಾಪಸ್ಸು ಹೋಗಬಹುದಂತ ನಂತರ ಕ್ಯಾಪ್ಟನ್ ಆಪರೇಷನಲ್ ಮ್ಯಾನ್ಯಲ್ ನೋಡಿ ಪ್ಲಾಂಟ್ನ ಹೊರಗೆ ತೆಗೆಯಲು ಆರ್ಡರ್ ಕೊಡ್ತಾನೆ ಆದರೆ ಈವ್ನ ಒಳಗೆ ನೋಡಿದಾಗ ಅಲ್ಲಿ ಯಾವುದೇ ಪ್ಲಾಂಟ್ ಇರಲ್ಲ ಆಗ ಆಟೋ ಪೈಲಟ್ ಈವ್ನ ಫಂಕ್ಷನ್ಸ್ ಖರಾಬ್ ಆಗಿದೆ ಅನ್ನುತ್ತೆ ಇದರ ಬಳಿಕ ಈವ್ನ ರಿಪೇರ್ಗೆ ಕಳಿಸಲಾಗುತ್ತೆ ಈವ್ ವಾಲಿನ ಇಲ್ಲಿ ನೋಡಿ ಕೋಪಗೊಳ್ಳುತ್ತೆ ಆದರೆ ಏನು ಹೇಳಲ್ಲ ವಾಲಿ ಈವ್ನ ಹಿಂದೆ ಹೋಗುತ್ತೆ ಅದರೊಟ್ಟಿಗೆ ಇರುತ್ತೆ ಇತ್ತ ಕ್ಯಾಪ್ಟನ್ ಕಂಪ್ಯೂಟರ್ನಲ್ಲಿ ಅರ್ಥ್ ಬಗ್ಗೆ ನೋಡ್ತಾನೆ ಭೂಮಿ ಅಸಲಿಗೆ ಹೇಗೆ ಇತ್ತು ಮಾನವರು ಹೇಗೆ ವಾಸಿಸುತ್ತಿದ್ದರು ಅನ್ನುವುದನ್ನು ನೋಡ್ತಾನೆ ಅತ್ತ ಈವ್ನ ರಿಪೇರ್ ರೂಮ್ನಲ್ಲಿ ಸರಿ ಮಾಡಲು ಹಾಕಲಾಗುತ್ತೆ ಅಲ್ಲಿ ಬೇರೆ ಖರಾಬ್ ರೋಬೋಟ್ಗಳನ್ನು ಕೂಡ ರಿಪೇರ್ ಮಾಡಲಾಗುತ್ತಿತ್ತು ಯಾಕೆಂದರೆ ಅವುಗಳ ಸಿಸ್ಟಮ್ನ ಸರಿ ಮಾಡಲು ವಾಲಿ ರೂಮ್ನ ಗ್ಲಾಸ್ನಿಂದ ಇದೆಲ್ಲ ನೋಡುತ್ತೆ ಈಗ ವಾಲಿನ ಒಂದು ಚೇಂಬರ್ನಲ್ಲಿ ಬಂದ್ ಮಾಡಲಾಗುತ್ತೆ ಈವ್ನ ರಿಪೇರಿ ಕೆಲಸ ಶುರು ಮಾಡಲಾಗುತ್ತೆ ಅದನ್ನು ಚೆಕ್ ಮಾಡಲು ಅದರ ಒಂದು ಹ್ಯಾಂಡ್ ಬೇರೆ ಮಾಡ್ತಾರೆ ಇದನ್ನು ನೋಡಿ ವಾಲಿಗೆ ಅನಿಸುತ್ತೆ ನನ್ನ ಹುಡುಗಿಗೆ ಇವರು ತೊಂದರೆ ಕೊಡ್ತಿದ್ದಾರಂತ ವಾಲಿ ತನ್ನ ಲೇಸರ್ನ ಸಹಾಯದಿಂದ ಸ್ವತಂತ್ರಗೊಳ್ಳುತ್ತೆ ಈವ್ನ ಕೈ ಹಿಡಿದು ರೋಬೋಟ್ಗಳ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತೆ ಅಲ್ಲಿಯ ಲಾಕ್ ಒಡೆದು ಹೋಗುತ್ತೆ ಇದರಿಂದ ಖರಾಬ್ ರೋಬೋಟ್ಸ್ಗಳು ಫ್ರೀ ಆಗಿ ಬಿಡುತ್ತವೆ ಅವುಗಳು ವಾಲಿ ತಮ್ಮ ಬಾಸ್ ಅಂತ ಅಂದುಕೊಳ್ಳಲು ಆರಂಭಿಸುತ್ತವೆ ಎಲ್ಲಾ ರೋಬೋಟ್ಸ್ ಅಲ್ಲಿಂದ ಓಡಿ ಬಿಡುತ್ತವೆ ಅಲ್ಲಿಯ ಎಲ್ಲಾ ಪೊಲೀಸ್ ರೋಬೋಟ್ಸ್ ಅಲರ್ಟ್ ಆಗುತ್ತವೆ ವಾಲಿ ಮತ್ತು ಈವ್ನ ಹಿಡಿಯಲು ಅವುಗಳ ಹಿಂದೆ ಬೀಳ್ತವೆ ವಾಲಿ ಮತ್ತು ಈವ್ನ ವಾಂಟೆಡ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ ಈವ್ ಮೊದಲು ವಾಲಿ ಮೇಲೆ ತುಂಬಾನೇ ಕೋಪಗೊಳ್ಳುತ್ತೆ ನಂತರ ವಾಲಿನ ಬಚಾವ್ ಮಾಡಲು ಆರಂಭಿಸುತ್ತೆ ಅದನ್ನು ಎಸ್ಕೇಪ್ ಪಾಡ್ಗೆ ಕರೆದುಕೊಂಡು ಹೋಗುತ್ತೆ ನೀನು ಅರ್ಥ್ಗೆ ವಾಪಸ್ ಹೋಗು ಅನ್ನುತ್ತೆ ಆದರೆ ವಾಲಿ ಈವ್ ನ ಬಿಟ್ಟು ಎಲ್ಲಿಗೂ ಹೋಗಲು ತಯಾರಾಗಿರಲ್ಲ ಅಷ್ಟರಲ್ಲಿ ಅಲ್ಲಿಗೆ ಆಟೋ ಪೈಲಟ್ ನ ಅಸಿಸ್ಟೆಂಟ್ ರೋಬೋಟ್ ಬರುತ್ತೆ ಅಲ್ಲಿದ್ದ ಎಸ್ಕೇಪ್ ಪಾಡ್ ನಲ್ಲಿ ಆ ಪ್ಲಾಂಟ್ ಇಡುತ್ತೆ ಅದನ್ನು ಸೆಲ್ಫ್ ಡಿಸ್ಟ್ರಾಯ್ ಆಗಲು ಬಿಡುತ್ತೆ ಪ್ಲಾಂಟ್ನ ನೋಡಿ ವಾಲಿ ಅದನ್ನು ತೆಗೆದುಕೊಳ್ಳಲು ಒಳಗೆ ಹೋಗುತ್ತೆ ಈವ್ ಅದನ್ನು ತಡೆಯಬೇಕು ಅನ್ನುವಾಗ ಅದು ಅಲ್ಲಿದ್ದ ಪಾಡ್ನೊಂದಿಗೆ ಹೊರಗೆ ಹೋಗಿಬಿಡುತ್ತೆ ಇಪ್ಪತ್ತು ಸೆಕೆಂಡ್ ನಲ್ಲಿ ಅದು ಬ್ಲಾಸ್ಟ್ ಆಗಲಿತ್ತು ಈವ್ ಇದನ್ನು ನೋಡಿ ವಾಲಿಯನ್ನು ಬಚಾವ್ ಮಾಡಲು ಸ್ಪೇಸ್ಗೆ ಹೋಗುತ್ತೆ ವಾಲಿ ಫೈರ್ ಎಕ್ಸ್ಟಿಂಗ್ವಿಷರ್ ತೆಗೆದುಕೊಂಡು ತಾನಿದ್ದ ಪಾಡ್ ಬ್ಲಾಸ್ಟ್ ಆಗುವ ಮೊದಲು ಹೊರಗೆ ಬರುತ್ತೆ ವಾಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಸಹಾಯದಿಂದ ಹಾರತೊಡಗುತ್ತೆ ಅದು ಈವ್ನ ಹತ್ತಿರ ಹೋಗಿ ಹೇಳುತ್ತೆ ನಾನು ಪ್ಲಾಂಟ್ ನ ಬಚಾವ್ ಮಾಡಿದ್ದೇನೆ ಇದನ್ನು ನೋಡಿ ಈವ್ಗೆ ಖುಷಿಯಾಗುತ್ತೆ ನಂತರ ಅದು ವಾಲಿನ ಅಪ್ಪಿಕೊಳ್ಳುತ್ತೆ ಖುಷಿಯಲ್ಲಿ ಸ್ಪೇಸ್ ನಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ವಾಪಸ್ಸು ಆಕ್ಸಿಯಂಗೆ ಬರುತ್ತವೆ ಈಗ ಇವುಗಳಿಗೆ ತಿಳಿದು ಹೋಗಿತ್ತು ಎಲ್ಲಾ ರೋಬೋಟ್ಸ್ಗಳನ್ನು ಆಟೋಪೈಲೆಟ್ ರೋಬೋಟ್ ಕಂಟ್ರೋಲ್ ಮಾಡುತ್ತಿದೆ ಅಂತ ಅಸಲಿಗೆ ಆಟೋ ಪೈಲಟ್ ಪ್ಲಾಂಟ್ ಕ್ಯಾಪ್ಟನ್ ತನಕ ತಲುಪಲಿ ಎಂದು ಬಯಸಿರಲ್ಲ ಹೀಗಾಗಿ ಇವುಗಳು ಯಾರ ಕಣ್ಣಿಗೂ ಬೀಳದಂತೆ ತಪ್ಪಿಸಿಕೊಂಡು ಅಲ್ಲಿಯ ಡಸ್ಟ್ಬಿನ್ ಜಾಗದಿಂದ ಕ್ಯಾಪ್ಟನ್ ನ ಕ್ಯಾಬಿನ್ ಗೆ ಹೋಗಲು ಆರಂಭಿಸುತ್ತವೆ ಆ ದಾರಿ ಕಷ್ಟದ ದಾರಿಯಾದ್ದರಿಂದ ಈವ್ ವಾಲಿನ ಮಧ್ಯದಲ್ಲಿ ಬಿಟ್ಟು ಕ್ಯಾಪ್ಟನ್ ಹತ್ತಿರ ಹೋಗಿ ಅವನಿಗೆ ಪ್ಲಾಂಟ್ ಡೆಲಿವರ್ ಮಾಡುತ್ತೆ ಕ್ಯಾಪ್ಟನ್ ಅರ್ಥ್ನ ನೋಡಲು ತುಂಬಾ ಎಕ್ಸೈಟ್ ಆಗ್ತಾನೆ ಯಾಕೆಂದರೆ ಅವನು ಪೃಥ್ವಿಯ ಬಗ್ಗೆ ಕಂಪ್ಯೂಟರ್ನಲ್ಲಿ ಎಲ್ಲ ನೋಡಿಬಿಟ್ಟಿದ್ದ ಈ ಹಿಂದೆ ಅವನಿಗೆ ಅರ್ಥ್ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ ಪೃಥ್ವಿಯಲ್ಲಿ ಮನುಷ್ಯರು ಯಾವ ರೀತಿ ವಾಸಿಸುತ್ತಿದ್ದರು ಹೇಗೆ ಎಲ್ಲ ಕಡೆ ಹಸಿರು ತುಂಬಿಕೊಂಡಿತ್ತು ಅಂತ ಅವನಿಗೆ ಈಗ ಅರಿವಾಗುತ್ತೆ ಅವನು ಈಗ ಈವ್ನ ತಲೆಯ ಮೇಲೆ ಒಂದು ಡಿವೈಸ್ ಫಿಕ್ಸ್ ಮಾಡ್ತಾನೆ ಇದರಿಂದ ಈವ್ ರೆಕಾರ್ಡ್ ಮಾಡಿದ್ದ ವಿಡಿಯೋ ನೋಡಬಹುದಾಗಿತ್ತು ಕ್ಯಾಪ್ಟನ್ ಅದು ಅರ್ಥ್ಗೆ ಹೋದ ಸಮಯದಲ್ಲಿನ ವಿಡಿಯೋಸ್ ನೋಡ್ತಾನೆ ಅಲ್ಲಿ ಚೆಕ್ ಮಾಡ್ತಾನೆ ಈ ವಿಡಿಯೋ ಅವನು ಹಿಂದೆ ನೋಡಿದ ಅರ್ಥನ ವಿಡಿಯೋದಂತೆ ಇರಲ್ಲ ಈಗ ಅರ್ಥ್ನಲ್ಲಿ ಕಸವೇ ತುಂಬಿತ್ತು ಇದನ್ನು ನೋಡಿ ಅವನು ಚಿಂತೆಯಲ್ಲಿ ನಿರಾಸೆಗೊಳ್ತಾನೆ ಅಷ್ಟರಲ್ಲಿ ಪ್ಲಾಂಟ್ನ ಒಂದು ಎಲೆ ಮುರಿಯುತ್ತೆ ಕ್ಯಾಪ್ಟನ್ ಪ್ಲಾಂಟ್ನ ಕೇರ್ ಮಾಡ್ತಾನೆ ಅದಕ್ಕೆ ನೀರು ಹಾಕ್ತಾನೆ ಈಗ ಕ್ಯಾಪ್ಟನ್ ಅರಿವಾಗುತ್ತೆ ನಾವು ಅರ್ಥನ ಕೇರ್ ಖೇರ್ ಮಾಡ್ಲಿಲ್ಲ ಹೀಗಾಗಿ ಅರ್ಥ ಪರಿಸ್ಥಿತಿ ಹಾಳಾಗಿದೆ ನಾವು ಈಗ ವಾಪಸ್ಸು ಹೋಗಬೇಕು ನಾವೇ ಅರ್ಥನ ಸರಿ ಮಾಡಬಹುದಂತ ಭಾವಿಸ್ತಾನೆ ಕ್ಯಾಪ್ಟನ್ನ ಧ್ಯಾನ ಆ ಪ್ಲ್ಯಾಂಟ್ನ ಮೇಲೆ ಇದ್ದಾಗ ಈವ್ನ ಮುಂದೆ ಆ ವಿಡಿಯೋ ಬರುತ್ತೆ ಅದರಲ್ಲಿ ಅದು ಸ್ಲೀಪ್ ಮೋಡ್ಗೆ ಹೋಗಿತ್ತು ವಾಲಿ ಅದನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿತ್ತು ಅದರ ಬಗ್ಗೆ ತುಂಬಾ ಚಿಂತೆಗೊಂಡಿತ್ತು ಇದೆಲ್ಲ ನೋಡಿ ಈವ್ ಎಮೋಷ್ನಲ್ ಆಗಿಬಿಡುತ್ತೆ ಇನ್ನೊಂದೆಡೆ ಕೆಳಗೆ ವಾಲಿ ಪೊಲೀಸ್ ರೋಬೋಟ್ಗಳಿಂದ ಬಚಾವಾಗುತ್ತಾ ಅಲ್ಲಿಯ ಡಸ್ಟ್ಬಿನ್ ಜಾಗದಿಂದ ಮೇಲೆ ಹೋಗತೊಡಗುತ್ತೆ ಇತ್ತ ಕ್ಯಾಪ್ಟನ್ ತಕ್ಷಣ ಪೈಲಟ್ ನ ಕರೆಸ್ತಾನೆ ಯಾಕೆಂದರೆ ಹೋಲೋ ಡಿಟೆಕ್ಟರ್ನ ಆದಷ್ಟು ಬೇಗನೆ ಆನ್ ಮಾಡಲು ಅದರ ಒಳಗೆ ಪ್ಲಾಂಟ್ನ ಇಡಲು ಆಗ ಆಟೋ ಪೈಲಟ್ ಅವನ ಮಾತು ಕೇಳುವ ಬದಲು ಅವನಿಗೆ ಹೇಳುತ್ತೆ ಅರ್ತ್ಗೆ ಯಾವ ಪರಿಸ್ಥಿತಿಯಲ್ಲೂ ಹೋಗಲು ಸಾಧ್ಯವಿಲ್ಲ ನಂತರ ಅದು ಬಿ ಎನ್ ಎಲ್ ಸಿಇಒನ ಮತ್ತೊಂದು ಇಂಟರ್ವ್ಯೂ ವಿಡಿಯೋ ತೋರಿಸುತ್ತೆ ಅದರಲ್ಲಿ ಸಿಇಒ ಹೇಳ್ತಾರೆ ಪೃಥ್ವಿಯ ಗಾಳಿ ಪೊಲ್ಯೂಟ್ ಮತ್ತು ಡೇಂಜರಿಯಸ್ ಆಗಿದೆ ಮಿಷನ್ ಕ್ಲೀನಿಂಗ್ ಕೂಡ ಫೇಲ್ ಆದ್ದರಿಂದ ಅಲ್ಲಿಗೆ ಯಾರೂ ಹೋಗಲು ಸಾಧ್ಯವಿಲ್ಲ ಆಟೋ ಪೈಲಟ್ಗೆ ಎಲ್ಲರೂ ಸ್ಪೇಸ್ನಲ್ಲಿರುವಂತೆ ವಾಪಸ್ಸು ಅರ್ತ್ಗೆ ಹೋಗದಂತೆ ನೋಡಲು ಫುಲ್ ಕಂಟ್ರೋಲ್ ಇದೆ ಅನ್ನುತ್ತಾರೆ ಇದನ್ನು ತೋರಿಸಿ ಆಟೋ ಪೈಲಟ್ ಈಗ ಮತ್ತೊಮ್ಮೆ ಕ್ಯಾಪ್ಟನ್ನಿಂದ ಪ್ಲ್ಯಾಂಟ್ ವಾಪಸ್ಸು ಕೇಳುತ್ತೆ ಆದರೆ ಕ್ಯಾಪ್ಟನ್ ಅರ್ತ್ಗೆ ಹೋಗ ಬಯಸಿದ್ದ ನಂತರ ಅವನು ಕಂಪ್ಯೂಟರ್ ಬಳಿ ಕೇಳ್ತಾನೆ ಈ ವಿಡಿಯೋ ಯಾವಾಗ ರೆಕಾರ್ಡ್ ಮಾಡಲಾಗಿತ್ತು ಕಂಪ್ಯೂಟರ್ನಿಂದ ಅವನಿಗೆ ತಿಳಿಯುತ್ತೆ ಈಗಷ್ಟೇ ಅವನು ನೋಡಿದ ಮೆಸೇಜ್ ಏಳ್ನೂರು ವರ್ಷ ಹಳೆಯದಂತ ಇಲ್ಲಿ ಕ್ಯಾಪ್ಟನ್ಗೆ ರಿಯಲೈಸ್ ಆಗುತ್ತೆ ಇಷ್ಟು ವರ್ಷ ಕಳೆದು ಹೋದರೂ ಕೂಡ ಈಗ ಎಲ್ಲವೂ ಸರಿಯಾಗುವ ಚಾನ್ಸ್ ತುಂಬಾನೇ ಇದೆ ಹೀಗಾಗಿ ಈ ಪ್ಲಾಂಟ್ ಈಗಲೂ ಜೀವಂತವಿದೆ ಅಂತ ಆದರೆ ಅಟೋ ಪೈಲಟ್ಗೆ ಕೇವಲ ಸಿಇಒನ ಆರ್ಡರ್ ಫಾಲೋ ಮಾಡಬೇಕಿತ್ತು ಹೀಗಾಗಿ ಅದು ಇವರ ವಿರುದ್ಧವಾಗಿ ಬಿಡುತ್ತೆ ಇದರ ನಡುವೆ ಇಲ್ಲಿಗೆ ಆಟೋ ಪೈಲಟ್ನ ಅಸಿಸ್ಟೆಂಟ್ ರೋಬೋಟ್ ಬರುತ್ತೆ ನಂತರ ಕ್ಯಾಪ್ಟನ್ ಕೈಯಿಂದ ಪ್ಲಾಂಟ್ ತೆಗೆದುಕೊಂಡು ಡಸ್ಟ್ಬಿನ್ಗೆ ಬಿಸಾಡಿ ಬಿಡುತ್ತೆ ಅಷ್ಟರಲ್ಲಿ ವಾಲಿ ಅದರಿಂದ ಮೇಲೆ ಬರುತ್ತೆ ಪ್ಲಾಂಟ್ ಅದರ ಮೇಲೆ ಬೀಳುತ್ತೆ ಈವ್ನ ಅಸಿಸ್ಟೆಂಟ್ ರೋಬೋ ಹಿಡಿಯುತ್ತೆ ಆಟೋ ಪೈಲಟ್ ವಾಲಿ ಹತ್ತಿರ ಹೋಗಿ ಪ್ಲಾಂಟ್ ಕೇಳುತ್ತೆ ವಾಲಿ ಆಟೋ ಪೈಲಟ್ಗೆ ಪ್ಲಾಂಟ್ ಕೊಡದೆ ತನ್ನ ಒಳಗೆ ಇಟ್ಟುಕೊಳ್ಳುತ್ತೆ ಆಟೋ ಪೈಲಟ್ ವಾಲಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡುತ್ತೆ ಇದರಿಂದ ಅದು ಗಾರ್ಬೇಜ್ ಗೋಡೌನ್ಗೆ ಹೋಗಿ ಬೀಳುತ್ತೆ ಅಲ್ಲಿ ಕಸವೇ ತುಂಬಿತ್ತು ಹಾಗೆ ಆಟೋ ಪೈಲಟ್ ಈವ್ ನ ಸ್ವಿಚ್ ಆಫ್ ಮಾಡಿ ಕೆಳಗೆ ಎಸೆಯುತ್ತೆ ಇದರ ನಂತರ ಅದು ಕ್ಯಾಪ್ಟನ್ ರೂಮಿನ ಲೈಟ್ ಆಫ್ ಮಾಡಿ ಅವನನ್ನು ಕ್ಯಾಬಿನ್ ಒಳಗೆ ಬಂದ್ ಮಾಡಿ ಹೋಗುತ್ತೆ ಇತ್ತ ಈವ್ ನ ಸ್ವಿಚ್ ಆನ್ ಆಗುತ್ತೆ ಎಚ್ಚರಗೊಳ್ಳುತ್ತೆ ಅದಕ್ಕೆ ಅರಿವಾಗುತ್ತೆ ತಾನು ಕಸ ಬಿಸಾಡುವ ಜಾಗದಲ್ಲಿದ್ದೇನೆ ಅಂತ ಅದು ಬೇಗನೆ ಓಡುತ್ತಾ ವಾಲಿ ಹತ್ತಿರ ಹೋಗುತ್ತೆ ಅದು ನೋಡಿದಾಗ ಅದಕ್ಕೆ ಗೊತ್ತಾಗುತ್ತೆ ವಾಲಿನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಅದು ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ ಅಂತ ಆಟೋ ಪೈಲಟ್ ಶಾಕ್ ಕೊಟ್ಟಿದ್ದರಿಂದ ವಾಲಿನ ಚಿಪ್ ಕೆಟ್ಟದಾಗಿ ಖರಾಬ್ ಆಗಿತ್ತು ವಾಲಿ ಈವ್ಗೆ ಹೇಳುತ್ತೆ ಚಿಪ್ ಅರ್ಥ್ನಲ್ಲಿದೆ ಅಲ್ಲಿಗೆ ಹೋಗಿ ಬದಲಿಸಬಹುದು ಅದು ಈವ್ಗೆ ಪ್ಲಾಂಟ್ ಕೊಡುತ್ತಾ ಹೇಳುತ್ತೆ ಒಂದು ವೇಳೆ ಪ್ಲಾಂಟ್ ನ ಹೋಲೋ ಡಿಟೆಕ್ಟರ್ನಲ್ಲಿ ಹಾಕಿದರೆ ಅದು ಅರ್ತ್ಗೆ ಹೋಗುತ್ತೆ ಇದೇ ರೀತಿ ನಾವು ಅರ್ತ್ ಗೆ ಹೋಗಬಹುದು ಅನ್ನುತ್ತೆ ಈಗ ಈವ್ ಹೊಸ ಜೋಶ್ನೊಂದಿಗೆ ವಾಲಿನ ಎತ್ತಿಕೊಂಡು ಆಕ್ಸಿಯಂನ ಜನರ ಹತ್ತಿರ ಹೋಗಲು ಹೊರಡುತ್ತೆ ವಾಲಿ ಎಲ್ಲಾ ಖರಾಬ್ ರೋಬೋಟ್ಸ್ ನ ಸೌಂಡ್ ಸಿಸ್ಟಮ್ನಿಂದ ಕರೆಯುತ್ತೆ ಪೊಲೀಸ್ ರೋಬೋಟ್ಸ್ ಗಳು ಇವುಗಳನ್ನು ನೋಡಿ ತಡೆಯಲು ಪ್ರಯತ್ನ ಮಾಡುತ್ತವೆ ಆದರೆ ಎಲ್ಲಾ ಖರಾಬ್ ರೋಬೋಟ್ಸ್ ಪೊಲೀಸ್ ರೋಬೋಟ್ಸ್ ನ ತಡೆದು ಇವುಗಳಿಗೆ ಹೆಲ್ಪ್ ಮಾಡುತ್ತವೆ ಬಳಿಕ ಈವ್ ಮತ್ತು ವಾಲಿನ ಫೋಟೋ ಎಲ್ಲಾ ಕಡೆ ತೋರಿಸಲು ಪೊಲೀಸ್ ರೋಬೋಟ್ಸ್ ಗಳು ಶುರು ಮಾಡ್ತವೆ ಇವರು ವಾಂಟೆಡ್ ಹಾಗೆ ಖರಾಬ್ ರೋಬೋಟ್ಸ್ ಅಂತ ಕ್ಯಾಪ್ಟನ್ ಕೂಡ ಇವುಗಳ ಫೋಟೋ ನೋಡ್ತಾನೆ ಅದರಲ್ಲಿ ವಾಲಿ ಕೈಯಲ್ಲಿ ಪ್ಲಾಂಟ್ ಇರುತ್ತೆ ಇದನ್ನು ನೋಡಿ ಕ್ಯಾಪ್ಟನ್ ಖುಷಿಯಾಗಿ ಬಿಡ್ತಾನೆ ಹೇಗೋ ಕಷ್ಟದಲ್ಲಿ ತನ್ನ ರೂಮಿನ ಸ್ಕ್ರೀನ್ ಆನ್ ಮಾಡ್ತಾನೆ ಈವ್ಗೆ ಒಂದು ಮೆಸೇಜ್ ಕೊಡ್ತಾನೆ ಹೋಲೋ ಡಿಟೆಕ್ಟರ್ ಎಲ್ಲಿದೆ ಅಂತ ಅದರ ಎಲ್ಲಾ ಇನ್ಫಾರ್ಮೇಶನ್ ಈವ್ಗೆ ಕೊಡ್ತಾನೆ ಈಗ ಕ್ಯಾಪ್ಟನ್ ಆಟೋ ಪೈಲಟ್ ಜೊತೆ ಫೈಟ್ ಮಾಡಿ ಹೇಗೋ ಹೋಲೋ ಡಿಟೆಕ್ಟರ್ ನ ಆನ್ ಮಾಡ್ತಾನೆ ಇದರ ನಂತರ ಎಲ್ಲಾ ಮನುಷ್ಯರನ್ನು ಹೊರಡಲು ತಯಾರು ಮಾಡಿಸಿ ಹೋಲೋ ಡಿಟೆಕ್ಟರ್ ಗ್ರೌಂಡ್ ಗೆ ಕರೆದೊಯ್ಯಲಾಗುತ್ತೆ ಆದರೆ ಕ್ಯಾಪ್ಟನ್ ಗೆ ಹೆಚ್ಚು ಹೊತ್ತು ಆಟೋ ಪೈಲಟ್ ಜೊತೆ ಫೈಟ್ ಮಾಡಲು ಸಾಧ್ಯವಾಗಲ್ಲ ಕೊನೆಗೂ ಆಟೋ ಪೈಲಟ್ ಕ್ಯಾಪ್ಟನ್ ನ ಸೋಲಿಸಿ ಅವನ ಚೇರ್ನಿಂದ ಕೆಳ ಬೀಳಿಸುತ್ತೆ ಮತ್ತೊಂದೆಡೆ ವಾಲಿ ಮತ್ತು ಈವ್ ಆ ಗ್ರೌಂಡ್ ಬಳಿಗೆ ತಲುಪ್ತಾರೆ ಆದರೆ ಆಟೋ ಪೈಲಟ್ ಆಕ್ಸಿಯಂ ನ ರೊಟೇಟ್ ಮಾಡುತ್ತೆ ಇದರಿಂದ ವಾಲಿಕೈನಲ್ಲಿದ್ದ ಪ್ಲಾಂಟ್ ಕೆಳಗೆ ಬೀಳುತ್ತೆ ಎಲ್ಲಾ ಹ್ಯೂಮನ್ಸ್ ತಮ್ಮ ಚೇರ್ನಿಂದ ಕೆಳಗೆ ಬಿದ್ದು ಬಿಡ್ತಾರೆ ಒಂದೇ ಕಡೆ ಜಾರುತ್ತಾ ಹೋಗ್ತಾರೆ ಅತ್ತ ಆಟೋ ಪೈಲಟ್ ಹೋಲೋ ಡಿಟೆಕ್ಟರ್ ನ ಬಂದ್ ಮಾಡಲು ಪ್ರಾರಂಭಿಸುತ್ತೆ ತಕ್ಷಣ ವಾಲಿ ಹೋಲೋ ಡಿಟೆಕ್ಟರ್ ಬಂದ್ ಆಗದಂತೆ ನೋಡಲು ತನ್ನ ಜೀವ ಪಣಕ್ಕಿಡುತ್ತೆ ಹೋಲೋ ಡಿಟೆಕ್ಟರ್ ಆನ್ ಇರುವಂತೆ ನೋಡಿಕೊಳ್ಳುತ್ತೆ ಅಷ್ಟರಲ್ಲಿ ಕ್ಯಾಪ್ಟನ್ ಎದ್ದು ಸ್ವತಃ ತನ್ನ ಕಾಲಿನಲ್ಲಿ ನಡೆಯುತ್ತಾ ಆಟೋ ಪೈಲಟ್ ಜೊತೆ ಫೈಟ್ ಮಾಡ್ತಾನೆ ಶಿಪ್ ನ ಮ್ಯಾನುವಲ್ ಮೋಡ್ಗೆ ತರ್ತಾನೆ ಇದರಿಂದ ಆಟೋ ಪೈಲಟ್ ಸ್ವಿಚ್ ಆಫ್ ಆಗುತ್ತೆ ಇದರಿಂದ ಆಕ್ಸಿಯಂ ನ ರೊಟೇಷನ್ ಕೂಡ ಸರಿಯಾಗುತ್ತೆ ಈವ್ ಪ್ಲಾಂಟ್ನ ಹಿಡಿಯುವ ಬದಲು ವಾಲಿನ ಬಚಾವ್ ಮಾಡಲು ಹೋಗುತ್ತೆ ಇಲ್ಲಿದ್ದ ಮನುಷ್ಯರಿಗೆ ಅರಿವಾಗುತ್ತೆ ಪ್ಲಾಂಟ್ನ ಹೋಲೋ ಡಿಟೆಕ್ಟರ್ನಲ್ಲಿ ಹಾಕಬೇಕಂತ ನಂತರ ಎಲ್ಲಾ ರೋಬೋಟ್ಸ್ ಮತ್ತು ಮನುಷ್ಯರ ಹೆಲ್ಪ್ ನಿಂದ ಈವ್ ತನಕ ತಲುಪಿಸಲಾಗುತ್ತೆ ಈವ್ ಅದನ್ನು ಹೋಲೋ ಡಿಟೆಕ್ಟರ್ನಲ್ಲಿ ಇಟ್ಟುಬಿಡುತ್ತೆ ಇಟ್ಟು ಬಿಡುತ್ತೆ ಈಗ ವಾಲಿನ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು ಅದರ ಕತೆ ಮುಗಿದು ಹೋದಂತೆ ಈವ್ಗೆ ಅನಿಸುತ್ತೆ ಕ್ಯಾಪ್ಟನ್ ಆಕ್ಸಿಯಂ ಶಿಪ್ ತುಂಬಾ ಸ್ಪೀಡ್ನಲ್ಲಿ ಅರ್ಥನತ್ತ ತೆಗೆದುಕೊಂಡು ಹೋಗ್ತಾನೆ ಸ್ಪೇಸ್ ಶಿಪ್ ಒಂದು ಹೈಪರ್ ಜಂಪ್ ತೆಗೆದುಕೊಂಡು ಸ್ವಲ್ಪವೇ ಹೊತ್ತಲ್ಲಿ ಅರ್ಥ್ನಲ್ಲಿ ಲ್ಯಾಂಡ್ ಮಾಡುತ್ತೆ ಸ್ಪೇಸ್ ಶಿಪ್ ನ ದ್ವಾರ ತೆರೆದಂತೆ ಎಲ್ಲಾರು ಮೊದಲು ಸೂರ್ಯನ ಬೆಳಕು ನೋಡ್ತಾರೆ ಈವ್ ಮೊದಲು ವಾಲಿನ ತೆಗೆದುಕೊಂಡು ಅದರ ಮನೆಗೆ ಹೋಗುತ್ತೆ ಅಲ್ಲಿ ಅದರ ಎಲ್ಲ ಪಾರ್ಟ್ಸ್ ಚೇಂಜ್ ಮಾಡಿ ಅದನ್ನು ರಿಪೇರ್ ಮಾಡುತ್ತೆ ನಂತರ ಅದನ್ನು ಬಿಸಿಲಲ್ಲಿ ಇಟ್ಟು ಚಾರ್ಜ್ ಕೂಡ ಮಾಡುತ್ತೆ ವಾಲಿಗೆ ಪ್ರಜ್ಞೆ ಬಂದಾಗ ಅದನ್ನು ನೋಡಿ ಈವ್ ತನ್ನ ಕೈ ಮುಂದೆ ಚಾಚುತ್ತಾಳೆ ಆದರೆ ವಾಲಿ ಯಾವುದೇ ರಿಯಾಕ್ಷನ್ ಕೊಡದೆ ಹೊರಗೆ ಹೋಗತೊಡಗುತ್ತೆ ಈವ್ ಅದಕ್ಕೆ ಟಿವಿಯಲ್ಲಿ ಅದೇ ಡ್ಯಾನ್ಸ್ ವಿಡಿಯೋ ತೋರಿಸುತ್ತೆ ಇದನ್ನು ನೋಡಿದರೂ ಅದು ಯಾವುದೇ ರಿಯಾಕ್ಷನ್ ತೋರಿಸಲ್ಲ ಈವ್ ಈಗ ಆ ಬಲ್ಬ್ ಕ್ಯೂಬ್ ಕೂಡ ತೋರಿಸುತ್ತೆ ಅದನ್ನು ಮೊದಲು ವಾಲಿ ಅದಕ್ಕೆ ತೋರಿಸಿತ್ತು ವಾಲಿ ಇದಕ್ಕೆ ಯಾವುದೇ ಪ್ರತ್ಯುತ್ತರ ಕೊಡಲ್ಲ ಈವ್ಗೆ ಅನಿಸುತ್ತೆ ಬಹುಶಃ ವಾಲಿನ ಮೆಮೊರಿ ರೀಸೆಟ್ ಆಗಿರಬೇಕಂತ ವಾಲಿ ಹೊರಗೆ ಹೋಗಿ ನಾರ್ಮಲ್ ರೋಬೋಟ್ನಂತೆ ಕಸವನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತೆ ಇದರಿಂದ ಈವ್ನ ಮನಸ್ಸಿಗೆ ದುಃಖವಾಗುತ್ತೆ ಇಷ್ಟಾದರೂ ಈವ್ ಭರವಸೆ ಕಳೆದುಕೊಳ್ಳಲ್ಲ ವಾಲಿನ ಹತ್ತಿರ ಹೋಗಿ ಅದನ್ನು ಕರೆಯುತ್ತೆ ಅದಕ್ಕೆ ಎಲ್ಲವನ್ನು ನೆನಪಿಸುವಂತೆ ಅದರ ಕೈ ಹಿಡಿದು ಅದರ ಕಣ್ಣುಗಳಲ್ಲಿ ನೋಡುತ್ತೆ ಅದನ್ನು ಅಪ್ಪಿಕೊಳ್ಳುತ್ತೆ ದುಖದಲ್ಲಿ ಗುಡ್ ಬೈ ಹೇಳುತ್ತಾ ಕಿಸ್ ಮಾಡುತ್ತೆ ಇದರಿಂದ ಸ್ಪಾರ್ಕ್ ರಿಯಾಕ್ಷನ್ ಆಗಿ ವಾಲಿಗೆ ಎಲ್ಲವೂ ನೆನಪಿಗೆ ಬರುತ್ತೆ ಅದು ಕೂಡ ಈವ್ ನ ಕೈ ಹಿಡಿಯುತ್ತೆ ಈವ್ಗೆ ತುಂಬಾನೇ ಖುಷಿಯಾಗುತ್ತೆ ಇತ್ತ ಮನುಷ್ಯರು ಅರ್ಥ್ಗೆ ಬಂದು ಪ್ಲಾಂಟ್ ನೆಟ್ಟು ಬಿಡ್ತಾರೆ ಈಗ ವಾಲಿ ಈವ್ ಹಾಗೆ ಕಾಕ್ರೋಚ್ ಮತ್ತು ಬೇರೆ ರೋಬೋಟ್ ಗಳೊಂದಿಗೆ ಅರ್ಥ್ ನಲ್ಲಿ ವಾಸಿಸಲು ಶುರು ಮಾಡ್ತವೆ ಸಮಯ ಕಳೆದಂತೆ ವರ್ಷಗಳು ಉರುಳಿದಂತೆ ಎಲ್ಲಾ ಕಡೆ ಪ್ಲಾಂಟ್ ಬೆಳೆಯಲು ಪ್ರಾರಂಭವಾಗುತ್ತೆ ಪೃಥ್ವಿ ಹಸಿರುಮಯವಾಗತೊಡಗುತ್ತೆ ಮಾನವರು ಮತ್ತು ರೋಬೋಟ್ಗಳಿಂದ ಮತ್ತೆ ಪೃಥ್ವಿ ಸುಂದರವಾಗುತ್ತೆ ಈ ಮತ್ತು ವಾಲಿ ಖುಷಿಯಲ್ಲಿ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತವೆ ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ ಥ್ಯಾಂಕ್ ಯು ಗಾಯಸ್ ಬಾಯ್ ಬಾಯ್